ನಮಸ್ಕಾರ ಸರ್. ನಮಸ್ಕಾರ, ಯಾರು ಬೇಕಾಗಿತ್ತು? ಇಲ್ಲಿ ಬೃಂದಾ ಅಂತ ಒಬ್ಬರು ಟೀಚರ್ ಇದ್ದಾರಲ್ಲ. ನೀವು? ನನ್ನ ಹೆಸರು ಸುರೇಶ್ ಅಂತ. ಹಲೋ, ನಾನು ರಿಲೇಟಿವ್, ಅರ್ಜೆಂಟ್ ಅವರನ್ನು ನೋಡಬೇಕಿತ್ತು ಸರ್. ನಾನು ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಾಲ್. ಇವತ್ತು ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ರು. ನಿಮಗೂ ಗೊತ್ತಿರಬೇಕಲ್ಲ ಅವ್ರ ಮನೆ ಪ್ರಾಬ್ಲಮ್ಸ್. ಮನೆ ಪ್ರಾಬ್ಲಮ್ ಗೊತ್ತಿದೆಯಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ಮಾಡೋದು ನೋಡಿ, ಪಾಪ ಎಲ್ಲಿ ಹೋಗಿದ್ದಾಳೆ, ಏನು ಮಾಡ್ತಿದ್ದಾಳೆ ಒಂದೂ ಗೊತ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೂ ಪತ್ತೆ ಆಗಿಲ್ಲ. ಹಾಗಾಗಿ ಅವರಿಗೆ ಸರಿಯಾಗಿ ಕೆಲಸಕ್ಕೆ ಬರೋಕ್ಕೂ ಆಗ್ತಾ ಇಲ್ಲ. ಕೆಲವು ಕೆಲಸಗಳು ಪೊಲೀಸರಿಂದ ಆಗದೆ ಇರೋದು ಬೇರೆಯವರ ಕಡೆಯಿಂದ ಆಗುತ್ತೆ, ಅದರಿಂದ ಸ್ವಲ್ಪ ಟ್ರೈ ಮಾಡಬೇಕಷ್ಟೇ. ಅಂದ್ರೆ ಅರ್ಥ ಆಗಲಿಲ್ಲ. ಆ ವಿಚಾರವಾಗಿ ಇವರ ಹತ್ರ ಮಾತಾಡೋಣ ಅಂತ ಬಂದೆ. ನೋಡಿ, ನನ್ನ ಫ್ರೆಂಡ್ಸ್ ಕೆಲವರು ಜರ್ನಲಿಸ್ಟ್ಗಳಿದ್ದಾರೆ, ಇವರಿಗೆ ಕೆಲವು ಅಂಡರ್ ವರ್ಲ್ಡ್ನವರು ಗೊತ್ತು. ಇವರ ತಂಗಿ ಏನಾದರೂ ಅವರ ಹತ್ರ ಸಿಕ್ಕಾಕೊಂಡಿದ್ರೆ ಪೊಲೀಸ್ನವರಿಗಿಂತ ಇವರಿಗೆ ಬೇಗ ತಿಳಿಯುತ್ತೆ. ಹೇಗಿದ್ರು ಜರ್ನಲಿಸ್ಟ್ ಅಂದ ಮೇಲೆ ವಿಶ್ವಾಸ ಇದ್ದೇ ಇರುತ್ತೆ. ಅವ್ರಿಗೆ ಹೀಗೆ ಹೀಗೆ ಅಂತ ಹೇಳಿದ್ರೆ ಸ್ವಲ್ಪ ಬೇಗ ಪತ್ತೆ ಹಚ್ಚಬಹುದೇನೋ ಅಂತ. ಇಷ್ಟೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀರಿ, ನೀವೇನ್ ಮಾಡ್ತಿದ್ದೀರಿ? ಅಯ್ಯಯ್ಯೋ, ನಿಮ್ದು ನನ್ನ ತಪ್ಪು ತಿಳ್ಕೊಬೇಡಿ. ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದೀನಿ, ಬೃಂದಾ ಅವ್ರನ್ನ ಮದುವೆ ಆಗಬೇಕು ಅಂತ ಯೋಚನೆಯಲ್ಲಿದ್ದೀನಿ. ಹೀಗೆ ಬ್ಯಾಂಕ್ ಕೆಲಸ ಸೇರಕ್ಕೆ ಮುಂಚೆ ಈ ಸಣ್ಣ ಪುಟ್ಟ ಪತ್ರಿಕೆಗಳಿಗೆ ಕವನ, ಲೇಖನ, ಸಣ್ಣ ಕತೆ ಬರೀತಿದ್ದೆ ಅಷ್ಟೇ. ಹಾಗಾಗಿ ಈ ಜರ್ನಲಿಸ್ಟ್ಗಳು ಪರಿಚಯ ಆಗಿದೆ. ಹೀಗೆ ಹರಟೆ ಕೂತಾಗ ಅವ್ರ ಕಾಂಟ್ಯಾಕ್ಟ್ಸ್ಗಳು ಹೇಳ್ತಿದ್ರು. ನೀವು ಬೃಂದಾನ ಮದುವೆ ಆಗೋ ಹುಡುಗನ? ಬೃಂದಾ ನನಗೆ ಇದನ್ನು ಹೇಳಲೇ ಇಲ್ವಲ್ಲ. ನೋಡಿ, ಮತ್ತೆ ತಪ್ಪು ತಿಳ್ಕೊಳ್ತಿದ್ದೀರಾ? ನೋಡಿ, ಅಂಥ ಮಾತುಕತೆ ಎಲ್ಲ ಇನ್ನೂ ಏನಾಗಿಲ್ಲ. ಹಾಂ, ಅವತ್ತು ನೀವು ಸ್ಕೂಟ್ರಲ್ಲಿ ಅವ್ರನ್ನ ಕರ್ಕೊಂಡು ಹೋದ್ರಲ್ಲ, ಅವತ್ತು ನಾನು ಬಂದಿದ್ದೆ. ಆಮೇಲೆ ತಿಳೀತು ಸ್ಟೇಷನ್ಗೆ ಹೋಗಿದ್ರಿ ಅಂತ. ಇದು ಒಂದು ರೀತಿ ನನ್ನ ಕಡೆಯಿಂದ ಪ್ರಯತ್ನ, ಅವರಿನ್ನೂ ಏನು ಹೇಳಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಅವ್ರ ಮದುವೆ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ. ಅದಕ್ಕೆ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗಿದ್ದೀನೋ ಅಂತ ನೋಡಕ್ಕೆ. ಮದುವೆಗೆ ಮುಂಚೆನೇ ಅವ್ರ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಎಷ್ಟೊಂದು ಆಸಕ್ತಿ, ಗುಡ್. ಬೃಂದಾ ತುಂಬ ಒಳ್ಳೆ ಹುಡುಗಿ. ನೀವು ಹೇಳಿದ ಸರಿ, ಬರೀ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಎಲ್ಲ ಥರದ ಪ್ರಯತ್ನನೂ ಮಾಡಬೇಕು. ಬನ್ನಿ, ನೀವು ಅವ್ರಿಗೆ ಕಾಯೋ ಹಾಗಿದ್ರೆ ನನ್ನ ಚೇಂಬರ್ಸಲ್ಲಿ ಕೂತಿರಿ, ಮ್ಯಾಗ್ಝಿನ್ಸ್ ಇದೆ, ಓದ್ತಾ ಇರಿ, ನನಗೆ ಕ್ಲಾಸ್ ಇದೆ. ಇಲ್ಲ, ನನಗೂ ಬ್ಯಾಂಕಿಗೆ ಲೇಟ್ ಆಗುತ್ತೆ, ನಾನು ಮತ್ತೆ ಯಾವತ್ತಾದರೂ ಬರ್ತೀನಿ. ಓಕೆ, ದಯವಿಟ್ಟು ನಾನು ಹೇಳಿದ ವಿಷಯ ಎಲ್ಲ ಅವ್ರಿಗೆ ತಿಳಿಸ್ಬಿಡಿ. ಏನಾದರೂ ಹೆಲ್ಪ್ ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ಓಕೆ, ನಾನು ಬರ್ತೀನಿ. ಮಾಯಾ ಮೃಗ ಮಾಯಾ ಮೃಗ ಮಾಯಾ